यद्वा विशेषः तद् विशेषण तस्य अभावः अस्य सञ्जातः ಆ ವಿಶೇಷಣದ ಅಭಾವ ಯಾವುದೇ ವಿಶೇಷಣ ಪದ ಯಾವ ರೀತಿ ಉಂಟಾಗಿದೆಯೋ ಯಾವುದೇ ಒಟ್ಟಿನಂತ ಪರ್ಯವಸಾನ ವಿಶೇಷಣ ವಾಚಕ ಪದವಿಲ್ಲದೆ ಇರತಕ್ಕಂತಹದ್ದು ಅಂತ. ಹಾಗೆ ವಿಶೇಷಣ ಭಾವ ಇರತಕ್ಕಂತಹ ಸೂತ್ರ ಎಂಬ ಶಬ್ದವು ಯಾವುದಕ್ಕಿದೆಯೋ ಅದು ನಿರ್ವಿಶೇಷಿತ ಸೂತ್ರ. ಸತ್ಯ ಭಾವ ಆ ಸೂತ್ರ ಭಾವ ಭಾವ ಅಂತಂದ್ರೆ ಧರ್ಮ ನಿರ್ವಿಶೇಷಿತ ಸೂತ್ರತ್ವ ಅಂದ್ರೆ ಒಟ್ಟಿನಲ್ಲಿ ವಿಶೇಷಣ ರಹಿತವಾಗಿ ಕೇವಲ ಸೂತ್ರ ಅನ್ನೋ ಪದವನ್ನ ಎಲ್ಲಿ ಪ್ರಯೋಗ ಮಾಡ್ತೇವೋ ಅಂತ ಸ್ಥಳಗಳಲ್ಲಿ ಆ ಸೂತ್ರ ಪದದ ಅರ್ಥವಾದದ್ದು ಬ್ರಹ್ಮಸೂತ್ರವೇ ಆಗಿರುತ್ತೆ. ಪುರಾಣಾದಿಗಳಲ್ಲಿ ನಮ್ಮ ವ್ಯವಹಾರ ಬಿಟ್ಬಿಡಿ, ನಮ್ಮ ಅಜ್ಞಾನದಿಂದ ಏನೋ ವ್ಯವಹಾರ ಮಾಡ್ತೇವೆ. ಅದೇ ಪುರಾಣಗಳಲ್ಲಿ ವಿಶೇಷಣ ರಹಿತವಾಗಿ ಸೂತ್ರಪದ ಪ್ರಯೋಗ ಮಾಡಿದ್ದರೆ ಅದೆಲ್ಲ ಬ್ರಹ್ಮಸೂತ್ರಗಳಿಗೆ ಸಂಬಂಧಪಡತಕ್ಕಂತ ಪದಗಳು, ಬ್ರಹ್ಮಸೂತ್ರವೇ ಅರ್ಥವಾಗಿರುತ್ತೆ ಅಂತ ಅಭಿಪ್ರಾಯ. ಅನ್ಯಥಾ ತನ್ನ ಸ್ಯಾತ್ ಅಂದರೆ ಮುಖ್ಯ ಸೂತ್ರತ್ವ ಬರಬೇಕಾದ್ರೆ ನಿರ್ವಿಶೇಷ ಸೂತ್ರತ್ವ ಅನ್ನೋದು ಅದಕ್ಕೆ ವ್ಯಾಪ್ಯ ವ್ಯಾಪಕ ಭಾವ ಇದೆ. ಎತ್ತ ಮುಖ್ಯ ಸೂತ್ರತ್ವ ತತ್ರ ನಿರ್ವಿಶೇಷಿತ ಸೂತ್ರತ್ವ. ನಿರ್ವಿಶೇಷಿತ ಸೂತ್ರತ್ವ ನಾಸ್ತಿ ಅಂತಂದ್ರಾದರೆ ಮುಖ್ಯ ಸೂತ್ರತ್ವ ನಾಸ್ತಿ. ವ್ಯಾಪ್ಯ ವ್ಯಾಪಕ ಭಾವ, ಮುಖ್ಯ ಸೂತ್ರತ್ವಕ್ಕೂ ನಿರ್ವಿಶೇಷಿತ ಸೂತ್ರತ್ವಕ್ಕೂ ವ್ಯಾಪ್ತಿ ಇದೆ. ಹೇಗೆ ಆದ್ದರಿಂದ ಎಲ್ಲಿ ವ್ಯಾಪಕವಿರೋದಿಲ್ಲವೋ ಅಲ್ಲಿ ವ್ಯಾಪ್ಯವೂ ಇರೋದಿಲ್ಲ. ಮುಖ್ಯ ವೃತ್ತಿತ್ವ ಮುಖ್ಯ ಸೂತ್ರತ್ವ ಇಲ್ಲದೆ ಹೋದರೆ ನಿರ್ವಿಶೇಷಿತ ಸೂತ್ರತ್ವ ಇರೋದಿಲ್ಲ. ಹಾಗೆ ನಿರ್ವಿಶೇಷ ಸೂತ್ರತ್ವ ವ್ಯಾಪಕ ಅಂತ ಇಟ್ಕೊಳ್ಳೋದಾದ್ರೆ ನಿರ್ವಿಶೇಷ ಸೂತ್ರತ್ವ ನಾಸ್ತಿ ತತ್ರ ಮುಖ್ಯ ಸೂತ್ರತ್ವ ನ ಭವತಿ ಅಂತ. ವ್ಯಾಪಕಾಭಾವಿ ವ್ಯಾಪ್ಯಾಭಾವ ನಿಯಮ. ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಎರಡು ವಿವರಣೆ ಕೊಟ್ಟರು, ಎರಡು ರೀತಿಯ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ರೀತಿಯ ವಿವರಣೆಗೂ ಎರಡನೇ ರೀತಿಯ ವಿವರಣೆಗೂ ಏನು ವ್ಯತ್ಯಾಸ? ಎರಡು ಪ್ರಕಾರವೂ ಕೂಡ ಯಾವುದೇ ವಿಶೇಷಣವನ್ನು ಕೊಡದೆ ಸೂತ್ರ ಅಂತ ಪದಪ್ರಯೋಗ ಮಾಡಿದ್ರೆ ಆ ಸೂತ್ರ ಪದಕ್ಕೆ ಬ್ರಹ್ಮಸೂತ್ರವೇ ಅರ್ಥವಾಗುತ್ತೆ ಅನ್ನೋದು ಎರಡು ವ್ಯಾಖ್ಯಾನಗಳಲ್ಲಿ ಸೂಚಿತವಾಗ್ತಾ ಇದೆ. ಹೀಗಾಗಿ ಅರ್ಥ ಸಮಾನವಾಗಿರುವಾಗ ನೀವು ಒಂದನೇ ಪಕ್ಷ ಎರಡನೇ ಪಕ್ಷ ಅಂತ ವ್ಯತ್ಯಾಸ ಮಾಡ್ತಾ ಇದ್ದೀವಿ, ಏನ್ ವ್ಯತ್ಯಾಸ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಮೊದಲನೇ ಪಕ್ಷದಲ್ಲಿ ಇದೆಯಲ್ಲ ನಿರ್ಗತ ವಿಶೇಷ ಯಸ್ಮಾತ್ ನಿರ್ವಿಶೇಷಂ ತಥಾ ಆಖ್ಯಾತಂ ಹಾಗೆ ಹೇಳ್ಪಟ್ಟಿರತಕ್ಕಂತಹದ್ದು ಅದು ನಿರ್ವಿಶೇಷಿತ ಅಂತ ಒಂದು ವಿವರಣೆ. ಎರಡನೇ ವಿವರಣೆ ಪ್ರಕಾರ ವಿಶೇಷಣಸ ಅಭಾವ ಅತ್ಯ ಸಂಜಾತ ವಿಶೇಷ ನಿರ್ವಿಶೇಷ ಅಂತಂದ್ರೆ ವಿಶೇಷಣದ ಅಭಾವ. ಆ ವಿಶೇಷಣದ ಅಭಾವವು ಯಾವುದಕ್ಕೆ ಉಂಟಾಗಿದೆಯೋ ಅದು ನಿರ್ವಿಶೇಷಿತ ಅಂತ ಎರಡನೇ ವಿವರಣೆ. ವ್ಯತ್ಯಾಸ ಏನಂತಂದ್ರೆ ಇಷ್ಟೇ, ಆದ್ಯ ಪಕ್ಷೇ ತಥಾ ಆಖ್ಯಾತಂ ತಥಾ ಆಖ್ಯಾತಂ ಅನ್ನೋ ಅರ್ಥದಲ್ಲಿ ನಿಪ್ರತ್ಯಯ ಸೇರಿಕೊಳ್ಳುತ್ತೆ. ಆಖ್ಯಾತಂ ಹಾಗೆ ಖಚಿತವಾಗಿದೆ ಎಂಬ ಅರ್ಥದಲ್ಲಿ ನಿಪ್ರತ್ಯಯ ಸೇರ್ಕೊಳ್ಳುತ್ತೆ. ನಿಂತವಾದ ಶಬ್ದ ಆದ್ಮೇಲೆ ಅದು ನಿಪ್ರತ್ಯಯ ಅಂತ ಶಬ್ದ ಆದ್ಮೇಲೆ ಪುನಃ ಇನ್ನೊಂದು ಕರ್ಮಣಿ ಸಹ ಸಪ್ರತ್ಯಯ ಅದು ಕರ್ಮಾರ್ಥಕ್ಕಾಗಿ ಪ್ರತ್ಯಯ ನಿರ್ವಿಶೇಷಿತ ಅಂತ ಆಗ್ತಾ ಇದೆ. ವ್ಯಾಕರಣದ ವಿಶೇಷ ವಿಶೇಷ ಮೊದಲನೇ ಪಕ್ಷದಲ್ಲಿ ತಥಾ ಆಖ್ಯಾತಂ ಅಂದರೆ ನಿರ್ವಿಶೇಷ ಎಂಬುದಾಗಿ ಆಖ್ಯಾತವಾಗಿದೆ ಎಂಬ ಅರ್ಥದಲ್ಲಿ ನಿಪ್ರತ್ಯಯ ಬಂದು ಅದರ ಮೇಲೆ ತಪ್ರತ್ಯಯ ಬಂದಿದೆ. ನಿರ್ವಿಶೇಷಿತ ನಿರ್ವಿಶೇಷಿತ ಅಂತ ನೋಡಿ, ನಿರ್ವಿಶೇಷಿ ಅಂತ ಇಕಾರ ಕೇಳಿಸುತ್ತಲ್ಲ, ಆ ನಿರ್ವಿಶೇಷಿತ ಅಂತ ಇಕಾರ ಅದಕ್ಕೆ ಅದು ನೀ ಅಂತ ಒಂದು ಪ್ರತ್ಯಯ ನಕಾರ ಹೋಗ್ಬಿಟ್ಟು
ಇಕಾರ ಮಾತ್ರ ಉಳ್ಕೊಂಡಿರುತ್ತೆ. ಆಮೇಲೆ ನಿರ್ವಿಶೇಷಿತ ಅಂತ ತಕಾರ ಕೇಳಿಸುತ್ತ ಅದು ಸಪ್ರತ್ಯ, ಅದು ಕರ್ಮಣಿಕ್ ಸಹ ಯಾವುದು ನಿರ್ವಿಶೇಷಿತ ಅಂತಂದ್ರೆ ಹಾಗೆ ಹೇಳಲ್ಪಟ್ಟಿದೆಯೋ ಹಾಗೆ ಹೇಳುವಿಕೆಗೆ ಕರ್ಮವಾದದ್ದು ನಿರ್ವಿಶೇಷಿತ ಅಂತ. ಆ ರೀತಿ ವ್ಯಾಕರಣದ ವಿಷಯದಲ್ಲಿ ವ್ಯತ್ಯಾಸವನ್ನು ಮಾಡಬೇಕು. ಮೊದಲನೇ ವ್ಯಾಖ್ಯಾನದ ಪ್ರಕಾರ ನಿರ್ವಿಶೇಷಿತ ಅಂತ ಅನ್ನೋದು ನಿರ್ವಿಶೇಷ ಶಬ್ದದ ಮುಂದೆ ಅದು ನಿಪ್ರತ್ಯಯ ಬರುತ್ತೆ. ಆ ನಿಪ್ರತ್ಯಯ ಬಂದದ್ರಿಂದ ಅದು ಧಾತು ಅಂತ ಅನ್ಸ್ಕೊಳತ್ತೆ. ಆ ಧಾತುವಿನ ಮೇಲೆ ಸ ಅಂತ ಒಂದು ಕೃದಂತ ಪ್ರತ್ಯಯ ಸೇರ್ಕೊಂಡಿದೆ ಕರ್ಮಾರ್ಥದಲ್ಲಿ, ಆಗ ನಿರ್ವಿಶೇಷಿತ ಅಂತ ಆಗತ್ತದು. ಇದು ಮೊದಲನೇ ವ್ಯಾಖ್ಯಾನಕ್ಕೆ ಕೊಡಬೇಕಾದ ವ್ಯಾಕರಣದ ವಿಶೇಷಗಳು. ಎರಡನೇ ವ್ಯಾಖ್ಯಾನದ ಪ್ರಕಾರ ನಿರ್ವಿಶೇಷಿತ ಅಂತನ್ನುವಾಗ ಈ ಅಂತ ಪ್ರತ್ಯೇಕ ಪ್ರತ್ಯಯ ಅಲ್ಲ, ಅದು ಇತಚ್ಛಂತ ಒಂದು ಪ್ರತ್ಯಯ, ಅದು ಸದ್ಯದ ಪ್ರತ್ಯಯ. ಮೊದಲನೇ ವ್ಯಾಖ್ಯಾನದಲ್ಲಿ ಅಲ್ಲಿ ಸಕಾರ ಅನ್ನೋದು ಕೃತ್ ಪ್ರತ್ಯಯ, ಅದು ಎರಡನೇ ವ್ಯಾಖ್ಯಾನದ ಪ್ರಕಾರ ಅದು ತದ್ಧಿತ ಪ್ರತ್ಯಯ. ನಾಮಪದದ ಮೇಲೆ ಬರತಕ್ಕಂತಹ ಪ್ರತ್ಯಯಗಳನ್ನ ತದ್ಧಿತ ಪ್ರತ್ಯಯ ಅಂತ ಕರೀತಾರೆ. ಧಾತುವಿನ ಮೇಲೆ ಬರತಕ್ಕಂತಹ ಪ್ರತ್ಯಯಗಳನ್ನ ಕೃದಂತ ಪ್ರತ್ಯಯಗಳು ಅಂತ ಕರೀತಾರೆ. ಇದು ಕೃದಂತ ಪ್ರತ್ಯಯ ಅಲ್ಲ ಈ ಎರಡನೇ ವ್ಯಾಖ್ಯಾನದ ಪ್ರಕಾರ, ಅದು ಧಾತುವಿನ ಮೇಲೆ ಬರತಕ್ಕಂತಹ ಪ್ರತ್ಯಯಗಳು. ಅದು ಎರಡನೇ ವ್ಯಾಖ್ಯಾನದ ಪ್ರಕಾರ ನಾಮಪದದ ಮೇಲೆ ಬರತಕ್ಕಂತಹ ಪ್ರತ್ಯಯಗಳು. ನಿರ್ವಿಶೇಷ ಅನ್ನೋ ಶಬ್ದಕ್ಕೆ ಇತತ್ ಪ್ರತ್ಯಯ ಸೇರಿದಾಗ ನಿರ್ವಿಶೇಷಿತ ಅಂತ ಆಗ್ತಾ ಇದೆ ಅಂತ ಎರಡನೇ ವಿವರಣೆಯಲ್ಲಿ ವ್ಯಾಕರಣ ವಿಶೇಷ ಹೇಳಿ ಹೇಳ್ತಾರೆ. ಅನೇನ ಬ್ರಹ್ಮಸೂತ್ರಾಣ ಮುಖ್ಯ ಸೂತ್ರತ್ವೇ ನಿರ್ವಿಶೇಷಿತ ಶಬ್ದವಾಚ್ಯತ್ವ ಇದು ಹೇತು ಉಕ್ತೋಭವತಿ. ಬ್ರಹ್ಮಸೂತ್ರಗಳು ಮುಖ್ಯ ಸೂತ್ರವಾಗಿದೆ ಅಂತ ಪ್ರಸಿದ್ಧಿ. ಇಲ್ಲಿ ಹೇತು ಏನಂತಂದ್ರೆ ನಿರ್ವಿಶೇಷಿತ ಶಬ್ದವಾಚ್ಯತ್ವ ಅಂತ, ಯಾವುದೇ ವಿಶೇಷಣಗಳಿಲ್ಲದ ಶಬ್ದಕ್ಕೆ ಇದು ವಾಚ್ಯವಾಗಿದೆ. ಹೀಗೆ ಅಲ್ಲಿ ಈ ಶ್ಲೋಕದಿಂದ ಸೂಚಿಸುವಾಗಿರತಕ್ಕಂತ ಒಂದು ಅನುಮಾನ. ಬ್ರಹ್ಮಸೂತ್ರಾಣ ಮುಖ್ಯ ಸೂತ್ರತ್ವೇ ಬ್ರಹ್ಮಸೂತ್ರಾಣಿ ಮುಖ್ಯ ಸೂತ್ರಾಣಿ ಅಂತ ಪ್ರಸಿದ್ಧಿ, ಮುಖ್ಯ ಸೂತ್ರತ್ವವನ್ನು ಸಾಧನೆ ಮಾಡುವ ಅನುಮಾನದಲ್ಲಿ ಪ್ರಸಿದ್ಧಿ. ನಿರ್ವಿಶೇಷಿತ ಶಬ್ದವಾಚ್ಯತ್ವ ಅನ್ನೋದು ಹೇಳಿ, ಯಾವುದೇ ವಿಶೇಷಣಗಳನ್ನು ಕೊಡದೆ ಸೂತ್ರ ಅನ್ನೋ ಪದದ ವ್ಯವಹಾರ ನಾವು ಮಾಡೋದಾದರೆ ಅದು ಬ್ರಹ್ಮಸೂತ್ರವನ್ನು ತಿಳಿಸತಕ್ಕಂಥ ಪದವಾಗಿರುತ್ತೆ ಅಂತ ಅಭಿಪ್ರಾಯ ತಿಳಿಸುತ್ತೇವೆ.